ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೇಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ತೀರ್ಥಹಳ್ಳಿ ನಮ್ಮ ನೇಟಿವ್ಗೆ ಹೋಗ್ತಾ ಇದೀವಿ. ಈ ಹಾಸನ ರೋಡ್ ಅಲ್ಲಿ ಹೋಗೋ ಮಜಾನೇ ಬೇರೆ. ಆ ಕಡೆ ತುಮಕೂರ್ ಮೇಲ್ಗಡೆ ರೋಡ್ ಆಗ್ತಾ ಇದೆ, ಇನ್ನೇನು ಆಲ್ಮೋಸ್ಟ್ ರೆಡಿ ಆಗೋ ಹಂತದಲ್ಲಿದೆ. ಅದಾದ್ಮೇಲೆ ಆ ರೋಡಲ್ಲಿ ಹೋಗಿ ಅದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ರೋಡ್ ಅಲ್ಲಿ ಹೋಗೋ ಮಜಾನೇ ಬೇರೆ. ಒಳ್ಳೆ ಜೀಬ್ರಾ ಲೈನ್ ಹಾಕಿರ್ತಾರೆ. ನಮ್ದು ಬೆಂಗಳೂರು ರೋಡಲ್ಲಿ ಗಾಡಿಗಳು ಓಡಿಸಿ 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 ರೋಡ್ಗಳಿಗೆ ಬಂದ್ಬಿಟ್ರೆ ಬೈಕ್ ಗಳಿ ಖುಷಿ, ಕುದುರೆ ಕದ್ರೆ ಓಡಿಸ್ದಂಗೆ. ಓಡ್ತಿರುತ್ತೆ ಗಾಡಿ ಸಕ್ಸಸ್ಫುಲ್ಲಿ. ಓ ಅಣ್ಣ, ಇವಾಗ ಜಂಪ್ ಹಾಕೊಂತಿದ್ದ. ನಮ್ ಇಂಡಿಯಾದಲ್ಲಿ ಎಲ್ಲಾ ಕಡೆನು ರೋಡ್ ಇದೇ ತರ ಆಗ್ಬಿಟ್ರೆ ಸಖತ್ತಾಗಿರುತ್ತೆ. ರೋಡ್ ನೋಡ್ರು, ಈ ನೈಸ್ ರೋಡ್ ಅಲ್ಲಿ ಈ ಮಾರ್ಕಿಂಗ್ ಎಲ್ಲ ಸಖತ್ ಮಾಡವ್ರೆ. ಮಾರ್ಕಿಂಗ್ ಇದ್ದಾಗ ಹೋಗೋದೇ ಮಜಾ. ಇಲ್ಲಿ ನೋಡಿ ಇಟ್ಟು ರೋಡ್ ಒಳ್ಳೆ ಸೂಪರ್ ಬೈಕ್ ಇತ್ತು ಅಂದ್ರೆ ಈ ರೋಡ್ ಅಲ್ಲಿ ಹೋಗೋದಕ್ಕೆ ಒಳ್ಳೆ ಮಜಾ. ಮಳೆ ಬರುವ ಸಂಭವ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಮಳೆಯಲ್ಲಿ ಎಲ್ಲಿ ಸಿಕ್ಕಾಕೋತೀವೋ ಗೊತ್ತಿಲ್ಲ. ಆಹಾ, ಇದನ್ನ ಸ್ಟ್ರೆಚ್ ನೋಡಿ ಹೆಂಗಿದೆ, ಸ್ಟ್ರೈಟ್ ಇದೆ ಗುರು. ಇಲ್ಲೆಲ್ಲ ಮಳೆ ಬಂದು ಹೋಗಿದೆ, ಸದ್ಯ ಮಳೆ ಸಿಕ್ಕಿಲ್ಲ. ಲಾಸ್ಟ್ ಟೈಮು ಸ್ಟ್ರೈಟ್ ಹೊಂಟೋಗ್ಬಿಟ್ಟಿದ್ದೆ ಇಲ್ಲಿ. ಓ, ಅದ್ರ ರಗಳೆ ಯಾಕೆ ಕೇಳ್ತೀರಾ? 16 ಕಿಲೋಮೀಟರ್ ಹೋಗ್ಬೇಕಂತ. ಇಲ್ಲಿಂದ ಒಂದು ಒಳ್ಳೆ ಟ್ರೈನ್ ಲಬ್ಸ್ ಹಾಕ್ತೀನಿ, ಅಲ್ಲಿ ನೋಡ್ಕೊಂಬಿಡಿ. ಇದು ಶಿವಕ್ಕೆ ಆಗ್ತಾ ಇರೋ ರೋಡು. ಇವಾಗ ಫುಲ್ಲು ಕಂಪ್ಲೀಟ್ ಆದ್ಮೇಲೆ ರೋಡ್ ಚೆನ್ನಾಗಿರುತ್ತೆ. ಬಟ್ ಇದು ಇವಾಗ ಅರ್ಧ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೊಂದು ಫ್ಲೈಓವರ್ಗಳೆಲ್ಲ ಆಗ್ಬೇಕಲ್ಲ, ಅದಕ್ಕೆ ಕೆಲಸ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಈ ರೋಡ್ ಇನ್ನು ಮುಗಿಯಕ್ಕೆ ಇನ್ನು ಎಷ್ಟು ವರ್ಷ ಬೇಕು ಏನು ಅಂತ ಗೊತ್ತಿಲ್ಲ. ಒಳ್ಳೆ ಮಜಾ ಬರತ್ ಮಾತ್ರ. ನೀವೇನಾದ್ರೂ ಮಲ್ನಾಡ್ ಕಡೆ ಈ ರೋಡ್ ಅಲ್ಲಿ ಬರ್ತೀನಿ ಅಂದ್ರೆ ನನ್ ಮೇಲೆ ಹಣೆ ಇಟ್ಟು ನೋಡಿ. ಇಲ್ಲಿಂದ ಸಖತ್ತಾಗಿದೆ. ಕಲಿ ಮಾಡ್ರ ರೋಡಲ್ಲೇ ಇರ್ತೀರ ಬಿಟ್ರೆ. ಇಷ್ಟೋ ತನಕ ಆರಾಮಾಗಿತ್ತು. ನಮ್ಮ ಊರ ಕಡೆ ಬಂದ್ವಿ ಅನ್ನೋದಕ್ಕೆ ಸಿಂಬಲ್ಲೇ ಈ ಮಳೆ ನೋಡಿ. ಮಳೆ ಸ್ಟಾರ್ಟ್ ಆಯ್ತು. ಲಾಸ್ಟ್ ಟೈಮ್ ಇದೇ ತರ ಮಳೆನಲ್ಲೇ ಬಂದಿದ್ದೆ. ಅವಾಗ ನನ್ನ ಹತ್ರ ಯಾವ್ದು ರೈನ್ ಕೋಟ್ಸ್ ಆಗ್ಲಿ ಜರ್ಕಿ ಆಗ್ಲಿ ಏನೂ ಇರಲಿಲ್ಲ. ಅದು ಮಾತ್ರ ಹಾರಿಬಲ್ ಎಕ್ಸ್ಪೀರಿಯನ್ಸು ನೋಡಿ. ಹಳ್ಳಿ ಕಡೆ ಇದೆ ಇದೆ ಅಂದ್ರೆ ಹೊಂಡ ಅಲ್ಲ, ಸೈಡಲ್ಲಿ ದನಗಳು ನೋಡಿ ಹೆಂಗಿದ್ದು. ರೋಡ್ಗಳಲ್ಲೇ ಇರ್ತವೆ ದನಗಳೆಲ್ಲ, ದನಗಳು ಎಮ್ಮೆಗಳು ಕುರಿಗಳು. ಈ ಹಳ್ಳಿಗಳಲ್ಲೆಲ್ಲ ದೊಡ್ಡ ದೊಡ್ಡ ಮರ ಇರುತ್ತಲ್ಲ, ಆ ಮರದ ಕೆಳಗಡೆನೇ ದೊಡ್ಡ ದೊಡ್ಡ ಹೊಂಡಗಳು. ಅದು ಮಳೆ ನೀರು ಬಿದ್ದು 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 ಹೊಂಡ ಆಗಿರುತ್ತೆ. ಬಿಸಿಲು ಟೈಮಲ್ಲಿ ಆ ಮರದ ನೆರಳಲ್ಲಿ ಹೊಂಡಗಳೇ ಕಾಣಲ್ಲ. ಏನು ರೋಡ್ಗಳು, ಹೊಸ ರೋಡ್ ಮಾಡ್ತಿದಾರಲ್ಲ ಅದಕ್ಕೆ ಹಳೆ ರೋಡ್ ಏನಕ್ಕೆ ರಿಪೇರಿ ಮಾಡೋದು, ಎಕ್ಕುಟ್ಟೋಗ್ಲಿ ಅಂತ ಕಾಯ್ತವ್ರೆ. ನೋಡಿ ಹಂದಿಗಳು, ಇದಕ್ಕೆ ರೋಡೇ ಬೇಕಾ ಹಾಲು ಕುಡ್ಸೋಕ್ಕೆ? ಇದೊಂದು ಟ್ರ್ಯಾಕ್ಟ್ರಿಂದ ಹಿಂದ್ಗಡೆ ಫುಲ್ಲು ಟ್ರಾಫಿಕ್ಕು. ಸೊ ಇಲ್ಲಿ ಲೆಫ್ಟ್ ತಗೋಬೇಕು, ಇದು ಭದ್ರಾ ಡ್ಯಾಮು ಆ ಕಡೆ ಹೋಗುತ್ತೆ. ಇಲ್ಲಿಂದ ಕರೆಕ್ಟ್ 90 ಕಿಲೋಮೀಟರ್ಸ್. ಲಕ್ಕೊಳ್ಳಿ, ಭದ್ರಾ ಅಣೆಕಟ್ಟು, ಕುವೆಂಪು ಯೂನಿವರ್ಸಿಟಿ, ನಾವು ಓದಿ ಬೆಳೆದ ಯೂನಿವರ್ಸಿಟಿ. ನಮ್ಮ ಊರಿನ ಮಣ್ಣಿನ ಸ್ಮೆಲ್ಲು. ಇಲ್ಲಿಂದ ಮಲೆನಾಡು ಸ್ಟಾರ್ಟು. ಇಲ್ಲಿಂದ ಅಂದರೆ ಇನ್ನೂ ಮುಂದೆ ಇದೆ, ಬಟ್ ಇಲ್ಲಿಂದ ಜಸ್ಟ್ ಫಸ್ಟ್ ಸ್ಟೆಪ್ ಸ್ಟಾರ್ಟು.
ನೋಡಿ ನಮ್ಮೂರು ಅಂದ್ರೆ ಸಾಕು, ಆ ಕಡೆ ಈ ಕಡೆ ರೋಡ್ ಪಕ್ಕ ಎಲ್ಲ ಅಡಿಕೆ ತೋಟ ಬಾಳೆ ತೋಟನೇ ಜಾಸ್ತಿ. ಅದ್ ಬಿಟ್ರೆ ಗದ್ದೆ ಭತ್ತ ಬೆಳೀತಾರೆ, ರಾಗಿ ಬೆಳೀತಾರೆ, ಈ ಕಡೆ ಕಬ್ಬು ಬೆಳೀತಾರೆ, ಅಡಿಕೆ ಬೆಳೀತಾರೆ, ವೀಳ್ಯದೆಲೆ ಬೆಳೀತಾರೆ, ಕಾಳುಮೆಣಸು ಬೆಳೀತಾರೆ, ಹಾಗೆ ತೆಂಗು ಕೂಡ ಬೆಳೀತಾರೆ. ಇಲ್ಲಿ ಬೆಂಗಳೂರಲ್ಲಿ ಇದ್ದು ಇದ್ದು ತಲೆ ಎಲ್ಲ ಕೆಟ್ಟೋಗಿರುತ್ತೆ. ಆ ವೆಹಿಕಲ್ ಸೌಂಡು, ಆ ದಿನ ಬೆಳಿಗ್ಗೆ ಆದ್ರೆ ಕೆಲ್ಸ ಅದು ಇದು ಹಾಳು ಹರಿ ಅಂತ ಹೇಳ್ಬಿಟ್ಟು ಮೈಂಡ್ ಎಲ್ಲ ಒಂಥರ ಆಗೋಗಿರುತ್ತೆ. ಆದ್ರೆ ನಮ್ಮ ಊರಿಗೆ ಬಂದ್ರೆ ಆ ತರ ಯಾವುದೇ ವೆಹಿಕಲ್ ಸೌಂಡ್ ಆಗ್ಲಿ, ಬೆಳಿಗ್ಗೆ ಆದ ತಕ್ಷಣ ಆ ಕೆಲ್ಸಕ್ಕೆ ಹೋಗ್ಬೇಕು, ಇವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕು, ಅವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕು ಅನ್ನೋದು ಏನೂ ಇರಲ್ಲ. ಆರಾಮಾಗಿರ್ಬೋದು. ಇಲ್ಲಿ ನಮ್ದೇ ತೋಟ, ನಮ್ದೇ ಗದ್ದೆ. ಆ ತೋಟ ಗದ್ದೆನ ನೋಡ್ಕೊಂಡಿದ್ರೆ ಆರಾಮಾಗಿರ್ಬೋದು. ಒಂದೇನಂತ ಅಂದ್ರೆ ಇಲ್ಲಿನ ಬೆಳೆ ವಾರ್ಷಿಕ ಬೆಳೆ, ಅದಾದ್ರೆ ಮಾಸಿಕ ಬೆಳೆ. ನೋಡಿ ಹೇಳ್ತಾ ಹೇಳ್ತಾನೆ ಸೈಡ್ ಅವ್ರು ರೋಡ್ ಮೇಲೆ ಮಲಗಿರ್ತವೆ, ರೋಡ್ ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ನಾಯಿಗಳು ದನಗಳು ಯಾವಾಗ ರೋಡ್ ಮೇಲೆ ಹಾರ್ತವಂತನೇ ಗೊತ್ತಾಗಲ್ಲ. ನೋಡಿ ಹೆಂಗಿದೆ ನೇಚರ್, ಹಳ್ಳಿ ವಾತಾವರಣ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಎಮ್ಮೆಗಳಂತೂ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ಹೋಗ್ತಿರ್ತಾವ ಇದ್ರು ಪಾಡಿಗೆ, ಅದು ಎಷ್ಟೇ ಮಳೆ ಬರ್ಲಿ, ಯಾರು ಬಂದು ಎಷ್ಟೇ ಹಾರು ನೋಡಿಲಿ. ಅದಕ್ಕೆ ಹೇಳ್ತಾರಲ್ಲ ಕೆಲವರು ಎಷ್ಟೇ ಹೇಳಿದ್ರು ತಲೆಗೆ ಹಾಕೊಳಲ್ಲ ಕೆಲವರು, ಅವ್ರಿಗೆ ಹೇಳ್ತಾರೆ ಗೊತ್ತಾ ಎಮ್ಮೆ ಮೈ ಮೇಲೆ ಮಳೆ ಹೋದಂಗೆ ಅಂತ. ಅದಕ್ಕೆ ಏಯ್ ಸೈಡವ್ರು ಯಾಕ್ರೋ ರೋಡ್ ಮೇಲೆ ಇರ್ತೀರ ಯಾವಾಗಲೂ? ನೋಡಿ ಓ ನೀರು ಬಿಟ್ಬಿಟ್ಟವ್ರೆ, ಸಖತ ಕಾಣಿಸ್ತಿದೆ ಗುರು. ನೋಡಿ ಹೆಂಗಿದೆ ಭದ್ರಾ ಅಣೆಕಟ್ಟು. ನೋಡಿ ಅಲ್ಲಿ ಸೈಡಲ್ಲಿ ಪವರ್ ಜನ್ರೇಟ್ ಆಗುತ್ತೆ, ಅಲ್ಲಿಂದ ಜನ್ರೇಟ್ ಆಗಿ ಹಿಂಗೆ ನೀರು ವಾಪಸ್ ಬರುತ್ತೆ. ನೋಡೋಕ್ಕೆ ಸಿಗೋದು ಇಷ್ಟೇ ಅನ್ಸತ್ತೆ ಇಲ್ಲಿ. ನೋಡಿ ಇಲ್ಲಿಂದ ಒಂದು ಒಳ್ಳೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಹಂಗೆ ನೋಡ್ಕೊಂಬಿಡಿ. ಕೊಪ್ಪನ ದಾಟ್ಕೊಂಡು ಮುಂದೆ ಬಂದರೆ ಮುಡ್ಬಾಕ್ ಬಂದು ತೀರ್ಥಳ್ಳಿ ಹೋಗ್ಬೋದು. ಸೊ ಇದು ಮುಡ್ಬಾದು ತುಂಗಾ ನದಿಯ ಒಂದು ಬ್ರಿಡ್ಜ್ ಇಲ್ಲಿದೆ ನೋಡ್ಬೋದು. ಈ ನಮ್ಮ ಮಲೆನಾಡು ಕಡೆ ಬರೋದಾದರೆ ರೋಡ್ ಅಕ್ಕಪಕ್ಕ ಫುಲ್ಲು ಜಮೀನುಗಳು, ಜಸ್ಟು ನಾಟಿ ಮುಗಿದಿರುತ್ತೆ ಅಷ್ಟೇ ಎಲ್ಲರದು. ಓ ಹೇಳ್ತಿದ್ದಂಗೆ ನೋಡಿ, ಇದೇ ಗೋಳು ಮಲೆನಾಡು ರೋಡಲ್ಲಿ. ಇಲ್ಲೆಲ್ಲ ಡಬಲ್ ರೋಡೆಲ್ಲ ಇಲ್ಲ, ಇದೇ ಸಿಂಗಲ್ ರೋಡಲ್ಲೇ ಆ ಕಡೆ ಈ ಕಡೆ ಹೋಗ್ಬೇಕಷ್ಟೇ. ಮಧ್ಯದಲ್ಲೆಲ್ಲ ಮಳೆ ಬಂದ್ಬಿಡ್ತು, ಬಟ್ ನಮಗೆ ವೆಲ್ಕಮ್ ಮಾಡೋಕ್ಕಾಗಿನೇ ಮಳೆ ನಿಂತಂಗಿದೆ. ಒನ್ ಆಫ್ ದ ಡೇಂಜರಸ್ ಕರೋಸ್. ಫೈನಲಿ ನಮ್ಮೂರು ತೀರ್ಥಹಳ್ಳಿಗೆ ಎಂಟ್ರಿ ಕೊಟ್ಟಿದ್ದೀವಿ. ನಮ್ಮ ಊರಿಗೆ ಬಂದರೆ ಏನೋ ಒಂಥರ ಖುಷಿಯಪ್ಪ. ನಾವು ಓಡಾಡಿದ ನೆನಪುಗಳು, ಕಾಲೇಜಲ್ಲೆಲ್ಲ ಅಡ್ಡಾಡ್ತಿದ್ದ ಜಾಗಗಳು, ಏನು ಹೇಳ್ತೀರಾ, ಒಂದ ಎರಡ ನೆನಪುಗಳು. ನಾವು ಹೋಗಬೇಕಾಗಿರೋದು ಈ ಕಡೆ ರೋಡು. ನಮ್ಮ ತೀರ್ಥಹಳ್ಳಿ ಅಂತ ತಕ್ಷಣ ನಮಗೆ ನೆನಪು ಬರೋದೇ
ತೀರ್ಥಹಳ್ಳಿ ಸೇತುವೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿಸಿರುವಂಥ ಸೇತುವೆ ಇದು. ನಮ್ಮ ತೀರ್ಥಹಳ್ಳಿ ಅಂದ ತಕ್ಷಣ ಫಸ್ಟ್ ಎಲ್ಲರಿಗೂ ನೆನಪು ಬರೋದೇ ಈ ಸೇತುವೆ. ಇದೊಂದು ಸೇತುವೆ ಇಲ್ಲಾಂದಿದ್ರೆ ಆ ಕಡೆ ಊರೋರು ಈ ಕಡೆ ಊರೋರು ಎಷ್ಟೋ ಕಿಲೋಮೀಟ್ರ್ ದೂರ ನಡ್ಕೊಂಡು ಬರಬೇಕಿತ್ತು. ಹಾಗೆ ಅಲ್ಲಿ ಕಾಣಿಸ್ತಾ ಇದೆಯೋನೋ ಗೊತ್ತಿಲ್ಲ ನೋಡಿ, ರಾಮಕೊಂಡ್ಲ ಅಂತಾರೆ. ಏನು ರಾಮಕೊಂಡ್ಲ ಅಂತ ಅಂದರೆ, ಪರಶುರಾಮ ತನ್ನ ತಾಯಿಯನ್ನು ಕೊಡ್ಲಿಂದ ಸಾಯಿಸಿರ್ತಾನಲ್ಲ, ಆ ಒಂದು ಪಾಪವನ್ನು ತೊಳೆದುಕೊಳ್ಳೋದಕ್ಕಾಗಿ ಪರಶುರಾಮ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಅಂದರೆ ನದಿಗಳಿಗೆ ಹೋಗಿ ಕೊಡ್ಲಿಯನ್ನು ತೊಳಿತಾರೆ. ಆದರೆ ಎಲ್ಲೂ ಆ ಒಂದು ರಕ್ತದ ಕಲೆ ಹೋಗಿರಲ್ಲ. ತುಂಗಾ ನದಿಗೆ ಬಂದು ಕೊಡ್ಲಿಯನ್ನು ತೊಳೆದಾಗ ರಕ್ತ ಎಲ್ಲ ಹೋಗುತ್ತೆ. ಅದಕ್ಕೆ ವರ್ಷಕ್ಕೆ ಒಮ್ಮೆ ಇಲ್ಲಿ ತೆಪ್ಪೋತ್ಸವ ಹಾಗೆ ಎಳ್ಳಮಾವಾಸ್ಯೆ ಜಾತ್ರೆ ಅಂತ ನಡೆಯುತ್ತೆ. ಎಳ್ಳಮಾವಾಸ್ಯೆ ಜಾತ್ರೆ ಅಂತ ಅಂದರೆ ಎಳ್ಳಿನಷ್ಟು ಪಾಪ ಇದ್ರೂ ಇಲ್ಲಿ ಬಗೆಹರಿಯುತ್ತೆ ಅನ್ನೋದೇ ಇದರ ಸಾರಾಂಶ. ಅದಕ್ಕೆ ಅವಾಗಲಿಂದ ಇಲ್ಲಿ ಎಳ್ಳಮಾವಾಸ್ಯೆ ಅಂತ ಒಂದು ಜಾತ್ರೆನ ಮಾಡ್ತಾರೆ. ನಾನು ಓದ್ಬೇಕಾದ್ರೆ ಇಲ್ಲೆಲ್ಲ ಈ ಥರ ರೋಡ್ ಇಷ್ಟೆಲ್ಲ ದೊಡ್ಡ ರೋಡ್ ಇರಲಿಲ್ಲ. ಅದರ ಇವಾಗ ಫುಲ್ಲು ಸಿಮೆಂಟ್ ರೋಡ್ ಮಾಡಿಬಿಟ್ಟಿದ್ದಾರೆ ನೋಡಿ. ಬೆಂಗಳೂರಲ್ಲಿ ಎಷ್ಟೆಷ್ಟೋ ದುಡ್ಡು ಕೊಟ್ಟು ರೋಡ್ಗಳನ್ನ ಮಾಡಿಸ್ತಾರೆ, ಆದರೆ ಇಲ್ಲಿ ನೋಡಿ ಹಳ್ಳಿ ರೋಡ್ ಹೆಂಗಿದೆ ಅಂತ. ಬೆಂಗಳೂರಲ್ಲಿ ಅದೆಷ್ಟೇ ಟ್ಯಾಕ್ಸ್ ಕಟ್ಟಿ ಏನೇ ಇದು ಮಾಡಿ, ಒಂದು ವೆಹಿಕಲ್ ತೊಗೊಂಡ್ರೆ ಮಿನಿಮಮ್ ಅಂದರೆ 20-25,000 ರೋಡ್ ಟ್ಯಾಕ್ಸ್ ಕಟ್ತೀವಿ. ಆದರೆ ಆ ರೋಡಲ್ಲಿ ಆ 25,000 ಅಷ್ಟೇ ಹೋಲ್ಗಳು ಬಿದ್ದಿರ್ತವೆ. ಬಟ್ ಇದು ನೋಡಿ ಹಳ್ಳಿ ರೋಡು, ಒಂದು ಹೋಲ್ ಇಲ್ಲ ಏನಿಲ್ಲ, ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅಂದರೆ ಬೆಂಗಳೂರನ್ನ ಆಳ್ತಾರೆ ರಾಜಕಾರಣಿಗಳಿಗೆ ಏನು ಹೇಳ್ಬೇಕು ಹೇಳಿ. ಫೈನಲಿ ನಮ್ಮೂರು ಬರ್ತಾ ಇದ್ದೀವಿ. ಎಷ್ಟೇ ಓಡಾಡಿ ಎಲ್ಲೇ ತಿರುಗಾಡಿದ್ರು ನಮ್ಮ ಊರಿಗೆ ಬಂದಾಗ ಸಿಗೋ ಮಜಾ ಖುಷಿ ಇದೆಯಲ್ಲ ಯಾರಿಗೂ ಸಿಗಲ್ಲ ಗುರು. ನೋಡಿ ನಮ್ಮದು ಫುಲ್ಲು ಹಳ್ಳಿ, ಇಲ್ಲಿನ ರೋಡ್ ನೋಡಿ ಹೆಂಗಿದೆ. ಆ ಬೆಂಗಳೂರಲ್ಲಿ ಹೊಂಡ ಗುಂಡಿ ರೋಡ್ ಅಂದರೆ ಓಡಿಸಾಡ್ಸಿ. ಫೈನಲಿ ನಮ್ಮ ಮನೆಗೆ ಆಗಮನ. ಸೊ ನೆಕ್ಸ್ಟ್ ವೀಡಿಯೋದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸೀ ಯು.